ಸೊ ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಏನು ಮಾಡ್ತೀರಿ, ಏನು ಬಿಟ್ರಿ ಅಂತ. ಸಂತೋಷ್ ಲಾಡ್ ಅವರು ಈ ಹಿಂದೆ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ, ನೀವು ಏನು ಉತ್ತರ ಭಾರತದಲ್ಲಿ ಆ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ಅಲ್ಲಿಗೆ ಹೋಗಿ ಗ್ರೌಂಡಲ್ಲಿ ವರ್ಕ್ ಮಾಡಿದವರು, ನಿಮ್ಮದೇ ಆದಂಥ ಅವಕಾಶ ಸಿಕ್ಕಾಗ ಸಾಧನೆ ಮಾಡಿದ್ದೀರಿ. ಮುಂದೆ ಸರ್ಕಾರ ಖಂಡಿತವಾಗಿ ಬರುತ್ತಾ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 100% ಬರುತ್ತೆ. ನೀವು ಬರೆದಿಟ್ಟುಗಳು ವಿಲ್ ಹ್ಯಾವ್ ಅ 40-41% ಆಫ್ ವೋಟ್ ಶೇರ್. ಹೆಂಗೆ ಅದು ಸಾಧ್ಯ ಅಂತ? ನಾವು ಆಲ್ರೆಡಿ 38% ವೋಟ್ ಶೇರ್ನಲ್ಲಿ ಇದ್ದೀವಿ. ಇನ್ಸ್ಪೈರ್ಡ್ ಬೀಂಗ್ ಅನ್ ಆಂಟಿ ಇನ್ಕಮ್ಬೆನ್ಸಿ ನಾವು ಸೋತಾಗ, ನಾವು 80 ಸೀಟ್ ಬಂದಲ್ಲಿ ನಮಗೆ 38% ವೋಟ್ ಶೇರ್ ಇದೆ. BJP 36% ವೋಟ್ ಶೇರ್ನಲ್ಲಿದೆ. ಈವನ್ ಆನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಂಡ್ ವಾಟ್ ಆಲ್ ಸ್ಟೇಟ್ ಎಲೆಕ್ಷನ್ಸ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶದಲ್ಲಾಗಿದೆ, ರೂಲಿಂಗ್ ಪಾರ್ಟಿ ಈವನ್ ಇಫ್ ಇಟ್ಸ್ ಹೋಲ್ಡ್ಸ್ ಟು ಇಟ್ಸ್ ಪರ್ಸೆಂಟೇಜ್ ಆಫ್ ವೋಟ್ಸ್ ವಾಟ್ ಇಟ್ ಹ್ಯಾಸ್ ಗಾಟ್, ಸ್ಟಿಲ್ ಇಟ್ ವಿಲ್ ಲೂಸ್ ಇಟ್ ಸೀಟ್ಸ್. ನಾನೇನು ಭವಿಷ್ಯ ನೋಡಿತಲ್ಲ, ಸ್ಟಾಟಿಸ್ಟಿಕ್ಸ್ ಬೇರೆ ಬೇರೆ ರಾಜ್ಯಗಳಾಗಿರ್ತಕ್ಕಂಥ ಹೇಳ್ತದೆ. ಈವನ್ BJP ಅಸ್ಯೂಮಿಂಗ್ ಇಟ್ ಗೆಟ್ ಬ್ಯಾಕ್ 36% ಆಫ್ ವೋಟ್ ಶೇರ್, ಬಟ್ ಸ್ಟಿಲ್ ಇಟ್ ವಿಲ್ ಲೂಸ್ ಇಟ್ಸ್ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗುತ್ತೆ. ಸೊ ನಾವು 38 ಇರೋದ್ರಿಂದ ಐ ಪರ್ಸನಲಿ ಫೀಲ್ ವಿಲ್ ರೀಚ್ ಅರೌಂಡ್ 40%, 2% ಆಫ್ ಆಂಟಿ ಇನ್ಕಂಬೆನ್ಸಿ, ವಿಚ್ ಐ ಫೀಲ್ ದಟ್ ದೇರ್ ಇಸ್ ಆಲ್ರೆಡಿ ಆಂಟಿ ಇನ್ಕಂಬೆನ್ಸಿ ಇದೆ. ಸೊ ನಾವು 40% ಆಫ್ ವೋಟ್ ಶೇರ್ ಮುಟ್ಟಮೇಲೆ ಸೊ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಕ್ಲಿಯರ್ ಆಗುತ್ತೆ, ವಿಲ್ ಹ್ಯಾವ್ ಅ ಕ್ಲಿಯರ್ ಮೆಜಾರಿಟಿ. ಓಕೆ, ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ಸ್ಪಷ್ಟ ನಂಬಿಕೆ ಸಂತೋಷ್ ಲಾಡ್ ಅವ್ರಿಗಿದೆ.